ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ. ಬರ್ರಿ ಉತ್ತರ ಕರ್ನಾಟಕಕ್ಕೆ, ಇವತ್ತೆಲ್ಲೋ ಒಂದು ಕಡೆ ಹೊಂಟೇನಿ. ಎಲ್ಲ ಅಂತಂದ್ರೆ ಒಂದು ಫಂಕ್ಷನಿಗೆ ಹೊಂಟೇನಿ ರೀ. ಯಾವ ಫಂಕ್ಷನ್ ಅಂತ ಹೇಳಿ ವಿಚಾರ ಮಾಡಕತ್ತಿರ್ಬೋದು ನೀವು. ಯಾವ ಫಂಕ್ಷನ್ ಅಂತಂದ್ರೆ ನಮ್ಗೆ ಅನ್ವಿ ಪುಟ್ಟಿದ್ರಿ ಉಡ್ದಟ್ಟಿ, ಮತ್ತು ಆಮೇಗ ಬರ್ತ್ಡೇ ಫಂಕ್ಷನ್ ನೋಡ್ರಿ ಇವತ್ತು. ಆಕೆಗೆ ಎಲ್ಲರೂ ವಿಶ್ ಮಾಡಿರಿ. 4ನೇ ವರ್ಷಕ್ಕೆ ರೀ ನಾರಿ ದಟ್ಟೆ ಅಂಥೇಳಿ ನಮ್ಮ ಸೈಡ್ ಒಯ್ತಾರೆ ರೀ. ಅದೇನಂತಂದ್ರೆ ಯಾರು ಒಯ್ತಾರ ಅಂತಂದ್ರೆ ತವ್ರ ಮನೆಯವ್ರು ಒಯ್ತಾರೆ ನೋಡಿರಿ. ಅದು ಬೇಕಂದ್ರೆ ಹುಡುಗನೂ ಆಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಫಸ್ಟ್ಗೆ ಯಾರು ಹುಟ್ಟಿರ್ತಾರೆ ನೋಡಿ ಅವ್ರಿಗೆ ಅಷ್ಟೇ ಒಯ್ತಾರೆ. ಹುಡುಗಿ ಆಗಿದ್ರೆ ಅವ್ರಿಗೆ ಸೀರೆ, ಆಮೇಲೆ ಉಡಿ ಜಾಣಿನ ತೊಗೊಂಡು ಹೋಗ್ತಾರೆ. ಮತ್ತು ಆಮೇಲೆ ಹಂಗೆ ಒಂದು ಸ್ವಲ್ಪ ಕಾಜಿನ ಬಳೆದು ತುಂಬಿದ್ರಕ್ಕೆ ಇಡ್ಸಾತಾರೆ ನೋಡಿರಿ. ಇಡಿಸಿ ಆಮೇಲೆ ಉಡಿ ತುಂಬಕ್ಕೆ ಆರತಿ ಮಾಡ್ತಾರೆ. ಹುಡುಗ ಆಗಿದ್ದರೆ ಧೋತ್ರ ಮತ್ತು ಅಂಗಿ ತೊಗೊಂಡು ಹೋಗ್ತಾರೆ. ತೊಗೊಂಡೋಗಿ ಆಗ ಧೋತ್ರ ತೊಗೊಂಡು ಹೋಗ್ತಾರೆ ನೋಡಿರಿ. ಆಮೇಲೆ ದಂಡಿನೂ ತೊಗೊಂಡು ಹೋಗಿರ್ತಾರೆ. ದಂಡಿ ಹಾಕಿದ್ರೆ ಚಂದ ಕಾಣತ್ತಾರ ಆ ಹುಡುಗಗ್ರಿ. ಆಮೇಲೆ ಇದನ್ನು ಮಾಲೆ ಹಾಕಿದ್ರೆ ಚಂದ ಕಾಣತ್ತಾರ. ಅವನ ಹೆಸರು ಭುವನ್ ಅಂಥೇಳಿ. ಈಗ ನೋಡಿರಿ ಉಡಿ ತುಂಬಿದ್ರು ನೋಡಿರಿ ಆಕೆಗೆ ಎಷ್ಟು ಚಂದ ಹಿಡ್ಕೊಳತ್ತಾಳೆ. ಪಾಪ ಅವ್ರಿಗೆ ಅವು ಕನ್ಫ್ಯೂಸ್ ಆಗ್ಬಿಟ್ಟಾರಿ. ಕೈ ಮುಗಿ ಅಂದ್ಕೊಳ್ಳೆ ಕೈ ಮುಗಿದ್ರಿ ಪಾಪ ಹ್ಞೂ ಅಂತಂತೇಳಿ ಮತ್ತು ಸುಮ್ಮನೆ. ಆಮೇಲೆ ಅವ್ರ ಮಾಮ ಅವಂಗೆ ಸ್ವಲ್ಪ ಬೆಳ್ಳಿ ಬ್ರೆಸ್ಲೆಟ್ ಹಾಕಿದ್ರಿ. ಮತ್ತು ಆಮೇಲೆ ಈಗಿಗೆ ಕೊಳೊಳಗೆ ಬಂಗಾರ ಚೈನ್ ರೀ, ಕಾಲ ಬೆಳ್ಳಿ ಚೈನ್ ಹಾಕಿದ್ರಿ. ಆಮೇಲೆ ಕೈ ಒಳಗೆ ಬೆಲ್ಲದ ಹಚ್ಕೊಟ್ಟು ಅದನ್ನು ಚುಮ್ಮರಿ ಹಾಕೋದಂತ ನೋಡ್ರಿ ತಲೆ ಮ್ಯಾಗ. ನಮಗೂ ಗೊತ್ತಿದ್ದಿಲ್ಲ ಬಟ್ ಆ ಸಡೆನ ಪದ್ಧತಿ ಅಂತ ಹಂಗೆ ಹಾಕಿದ್ರು. ಅವರಿಬ್ಬರು ಅದಾರ ನೋಡ್ರಿ, ಭುವನ ಮತ್ತು ಗಾನ್ವಿ. ಅವರಿಬ್ಬರು ಅಕ್ಕ ತಂಗಿ ಮಕ್ಕಳು ರೀ ಅವರಿಬ್ಬರು. ಅವನು ಒಂದೇ ಮಗ, ಈಗೂ ಒಂದೇ ಮಗಳು ರೀ. ಹಂಗಾಗಿ ಇಬ್ಬರನ್ನು ಕುಂದಿರಿಸಿ ಫಂಕ್ಷನ್ ಮಾಡಿದ್ರಿ. ಇಷ್ಟರು ಆರತಿ ಮಾಡಿದ್ರು. ಆರತಿ ಮಾಡತ್ತಾರಿ ಈ ಸೈಡ್ ಅವ್ರು ಸಣ್ಣ ಸಣ್ಣ ಮಕ್ಕಳು ನೋಡ್ರಿ. ಅವ್ರಿಗೆ ಏನು ಗೊತ್ತಾಕೈತಿ, ಪಾಪ ಚುಮ್ಮರಿ ಹಾಕಿದ ಕೂಡ ಸುಮ್ಮನೆ ಹೊಟ್ಟೆ ಸತ್ ಕಾಣ್ತೈತಿ. ಸುಮ್ಮನೆ ತೊಗೊಳೋದು ತಿನ್ನೋದು, ಸುಮ್ಮನೆ ತೊಗೊಳೋದು ತಿನ್ನೋದು ನಗೋದು ರೀ ಮಂದಿ ನೋಡಿ ನೋಡಿ. ಆಮೇಲೆ ಇಷ್ಟರೂ ನಿಂದಿರಿಸಿ ಒಂದು ಸ್ವಲ್ಪ ಸಣ್ಣ ಹುಡುಗರು ನಿಂದಿರಿಸಿ ಸ್ವಲ್ಪ ಫೋಟೋ ಸೆಕ್ಷನ್ ಮಾಡಿದ್ವಿ ರೀ. ಮಾಡಿ ಆದ್ಮೇಲೆ ಎಲ್ಲರದು ಆರತಿ ಮಾಡ್ತೀನಿ. ಆಮೇಲೆ ನೋಡ್ರಿ ಇವನ್ನ ಅಲ್ಲಿ ಬ್ಲೂ ಕಲರ್ ಡ್ರೆಸ್ ಹಾಕ ನೋಡ್ರಿ, ಅವನ ವಿಕ್ರಾಂತ್ ರೀ. ಹಂಗೆ ಆಮೇಲೆ ಇಷ್ಟರು ಆರತಿ ಮಾಡಿದ್ರು, ಮಾಡಿಸ್ಕೊಂಡ್ರಿ. ಮಾಡ್ಕೊಂಡಾದ್ಮೇಲೆ ಆಮೇಲೆ ಊಟಕ್ಕೆ ಅಂಥೇಳಿ ಕುಂತ್ವಿ ರೀ. ಊಟಕ್ಕೆ ಕುಂತಾದ್ಮೇಲೆ ಊಟ ಮಾತ್ರ ಭಾಳ ಚಲೋ ಐತೆ ರೀ, ಮಸ್ತಿತ್ತು. ಇದು ನಂದು ಪುಟಾಣಿ ಗೌರಿ ನೋಡಿರಿ, ಭಾಳ ಚಂದ ಕಾಣತ್ತಿದ್ಲು. ಆಮೇಲೆ ಹಿಂಗೆ ಆಮೇಲೆ ಅಕ್ಕಿನ ಬರ್ತಡೇಕಂತಂತೆ ಗಾನ್ವಿ ಬರ್ತಡೇಕಂತ. ಇವತ್ತಕ್ಕಿನ ಗಾನ್ವಿ ಬರ್ತಡೇನೂ ಹೌದು ರೀ. ಆಮೇಲೆ ಹಂಗೆ ಆಕೆಗೆ ಎಲ್ಲ ಒಂದು ಸ್ವಲ್ಪ ತೋರ ಮನೆಯವರು ಒಂದು ಕೇಕ್ ತಂದಿದ್ದು ರೀ. ಮತ್ತು ಆಮೇಲೆ ಅವ್ರ ಡ್ಯಾಡಿನೂ ಒಂದು ಕೇಕ್ ತಂದಿದ್ರು. ಕೇಕ್ ಕಟ್ ಮಾಡ್ಸೋಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ನೋಡ್ರಿ ಬ್ಲೂ ಕಲರ್ ಡ್ರೆಸ್ನ ಅವನ ರೀ, ನಾನು ಹಳೆ ರೀ ವಿಕ್ರಾಂತ ಅಂತೇಳಿ ಭಾರಿ ಕಿಡಿಗೇಡ ಮಂಚ ಅದ ಅನ್ರಿ ಇವ. ಆಮ್ಯಾಗ ಇಷ್ಟು ಯಾರು ಕೇಕ್ ಕಟ್ ಮಾಡ್ತೀನಿ ಅಂದ್ರೆ ನಾ ಮಾಡ್ತೀನಿ ನೀ ಮಾಡ್ತೀನಿ ನಾ ಮಾಡ್ತೀನಿ ನೀ ಮಾಡ್ತೀನಿ. ಆಮೇಲೆ ಕೇಕ್ ಕಟ್ ಆದ್ಮೇಲೆ ಅವ್ನ ಬಾಕಿನ ಬರ್ತಡೇನ ಚಲೋತ್ನಾಗ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ರೀ. ಮಾಡಿ ಆದ್ಮೇಲೆ ಹಂಗೆ ಮತ್ತು ಅಲ್ಲಿಂದ ಸ್ವಲ್ಪ ಬಿಟ್ವಿ ಹುಬ್ಳಿಗೆ ಅಂತೇಳಿ. ಸ್ವಲ್ಪ ಲೇಟ್ ಆದ್ರಿ ಬರೋದು. ಅಂತೂ ಇಂತೂ ಬಂದ್ವಿ. ಪ್ಲೀಸ್ ಎಲ್ಲರೂ ನಂದು ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿರಿ. ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ರೀ. ಬಾಯ್ ಬಾಯ್, ಥ್ಯಾಂಕ್ ಯು.